ಸ್ಯಾಂಡಿ ಸತ್ತಿಂಗೆ ಏನು ಆಗಿಲ್ಲ ತಾನೆ ಭಯ ಪಡುವಂತದೆಲ್ಲ ಏನು ಆಗಿಲ್ಲ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಡಾಕ್ಟರ್ ಸೇಫ್ ಆಗಿದಾನೆ ಅಂತ ಹೇಳಿದ್ದಾರೆ ಅಯ್ಯೋ ನೋಡ್ದವ ಏನೆಲ್ಲ ಆಯ್ತಾ ಇದೆ ಅಂತ ಅದಕ್ಕೆ ನಾನು ಹೇಳಿದ್ದು ಇಪ್ಪಿರುತಿ ಪ್ರೇಮ ಎಲ್ಲ ಬ್ಯಾಡ್ ಅಂತ ಹೇಳಿ ಈಗ ನೋಡು ಆ ಹುಡುಗ ಎಂತ ಸ್ಥಿತಿಲಿ ಅವನೇ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮಿಬ್ರು ಮದುವೆಗ ದೊಡ್ಡ ಮನೆಯವರು ಒಪ್ಪಕ್ಕಿಲ್ಲ ಅಂತ ಅನಿಸ್ತದೆ ನೋಡವ್ವ ಇದನ್ನಿಲ್ಲೇ ಬಿಟ್ಬಿಡು ಅವ್ವ ಇಷ್ಟಲ್ಲ ಆದ್ಮೇಕೆ ನಾನು ಹೆಂಗವ ಬಿಡಕಾಯ್ತದೆ ನನ್ನ ಪ್ರೀತಿ ಮಾಡೋ ಹುಡುಗ ನನಗೋಸ್ಕರ ಸಾಯಕ್ಕೆ ರೆಡಿ ಅವನೇ ಅಂದ್ಮೇಲೆ ನಾನು ಸುಮ್ಮನಿದ್ರೆ ಹೆಂಗವ್ವ ಅಂಗರೆ ಈಗ ನೀನು ಏನು ಮಾಡಿಯೇ ಏನು ಮಾಡ್ತೀನೋ ಗೊತ್ತಿಲ್ಲ ಕನವ ಆದ್ರೆ ಏನು ಮಾಡಬೇಕೋ ಮಾಡಿ ಅವರನ್ನ ನಮ್ಮ ಮದುವೆಗೆ ಒಪ್ಪಿಕೊಳ್ಳಂಗ ಮಾಡ್ತೀನಿ ಹಂಗಂತ ನೀನೇನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಕ್ಕಿಲ್ಲ ತಾನೆ ನಿಂಗೇನ ಆದ್ರೆ ನಾನ್ ಬದುಕಿರಲ್ಲ ಕನವ ಅವ್ವ ನೀನೇನು ಯೋಚನೆ ಮಾಡಬೇಡ ಪ್ರೀತಿ ಸಾವನ್ನ ಬಯಸಕ್ಕಿಲ್ಲ ಕಣವ ಸಾಯೋರ್ನ ಬದುಕ್ತದೆ ಅದಕ್ಕೂ ಮೀರಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ನನ್ನ ಪ್ರೀತಿಗೋಸ್ಕರ ಪ್ರಾಣ ಬಿಡೋದ್ರಲ್ಲಿ ತಪ್ಪೇ ಇಲ್ಲ ಇಸ್ಕಲವ ನೀನ್ ಹೇಳೋದ್ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಯ್ತದೆ ನೀನೇನು ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಲ್ಲ ತಾನೆ ಅವ್ವ ನನ್ ನಿನ್ ಮಗಳು ಕಣವ ನೀನೇನು ಯೋಚನೆ ಮಾಡ್ಬೇಡ ಕಣವ ಬರ್ಬೇಕಾದ್ರೆ ನಾನು ಒಳ್ಳೆ ವಿಷಯನೇ ತಗೋಬರ್ತೀನಿ ಅಂಜು ಮಾತಾಡೋಂಗಿದ್ರೆ ಒಳಗ್ ನಡಿ ಮಾತಾಡು ಬೀದಿ ನಿಂತ್ಕೊಂಡು ಕಿರ್ಚೋರೆ ಏನೇ ಚೆನ್ನಾಗಿರುತ್ತೆ ಅಕ್ಕ ನನ್ ಪ್ರೀತಿನೇ ಬೀದಿಗೆ ಬಂದು ನಿಂತಿರ್ಬೇಕಾರೆ ನಾನ್ ಬೀದಿ ನಿಂತ್ಕೊಂಡ್ರೆ ಏನು ಆಗಕ್ಕಿಲ್ಲ ಅಕ್ಕ ನಾನ್ ಒಳಗ್ ಬರಲ್ಲ ಅಕ್ಕ ಇವತ್ತು ಅವ್ರನ್ನ ಒಪ್ಪಿಸ್ಲೇಬೇಕು ಅಂತ ಇಲ್ಲಿ ಬಂದಿದ್ದೀನಿ ಅವ್ರು ಏನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಈ ವಿಷ ಕುಡಿದು ಇಲ್ಲೇ ಸಾಯ್ತೀನಿ ಅಂಜು ನನ್ ಮಾತು ಕೇಳೆ ಏನೇನು ಮಾತಾಡ್ಬೇಡ ಈಗ ನಾನು ಯಾರ ಮಾತು ಕೇಳಕ್ಕಿಲ್ಲ ಕಣಕ್ಕ ನನಗ್ ನನ್ ಸತ್ಯ ಬೇಕು ಅವನ್ನ ಉಳಿಸ್ಕೋಬೇಕು ಅಯ್ಯೋ ಮುದೇವಿ ನೀನಾ ಹೌದು ನಾನೇ ನಿನ್ನಿಂದ ನಮ್ಮ ಮನೆ ಹತ್ಕೊಂಡು ಉರಿತಾ ಇದೆ ಅದ್ಯಾವ ಮುಖ ಇಟ್ಕೊಂಡು ತೋರ್ಸಕ್ ಬಂದಿದ್ಯಾ ತೊಲಗಿಲಿಂದ ನಾನ್ ನಿಮ್ ಹತ್ರ ಮಾತಾಡ್ದಿಕ್ ಬಂದಿಲ್ಲ ನಮ್ಮ ಅವನ ಹತ್ರ ಮಾತಾಡಕ್ ಬಂದಿದ್ದೀನಿ ಕರೀರಿ ಅವ್ರನ್ನ ಅವ್ರು ಬರೋಗಟ ನಾನು ಎಲ್ಲೂ ಹೋಗಲ್ಲ ಅವ್ರ ಹತ್ರ ನಿನ್ಗೇನ ಮಾತು ನನ್ ಮಗನ್ ತಲೆ ಕೆಡ್ಸಿ ಅವನ ಬುಟ್ಟಿಗೆ ಹಾಕೊಂಡು ವಿಷ ಕುಡಿಯಾಗ ಮಾಡ್ದೆ ಈಗ ಮಾವನ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ಯಾ ಯಾಕೆ ನಾವೆಲ್ಲ ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ ನಾನ್ ಯಾರನ್ನು ವಿಷ ತಗೊಳ್ಳಿ ಅಂತ ಹೇಳಿಲ್ಲ ನಮ್ ಪ್ರೀತಿಗೆ ವಿಷ ಹಿಂಡಿ ಆಟ ಆಡ್ತಿರೋದ್ ನೀವು ಅಯ್ಯೋ ದೇವರ್ಸಿ ನನ್ನ ಬಯಷ್ಟು ಮಟ್ಟಕ್ ಬೆಳ್ದ್ಬಿಟ್ಟಿಯಾ ನೀನು ನನ್ ಪ್ರೀತಿಗೆ ಎದುರು ನಿಂತ್ರೆ ನಾನು ಯಾರನ್ನು ಬಿಡಲ್ಲ ನನಗ್ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ ನಮ್ಮ ಅವನ್ ಕರೀರಿ ಮಾವ ಮಾವ ಏಯ್ ನಿನ್ ವಿಷ ಕುಡಿದ್ರು ಅಷ್ಟೇ ಇಲ್ಲ ಸತ್ರ ಅಷ್ಟೇ ಅವ್ರ ಬರಲ್ಲ ಕಣೆ ಬರಲ್ಲ ಯಾರನ್ನೇ ಮಾವ ಅಂತ ಕರಿತಾ ಇದೀಯಾ ಮೈ ಮೇಲೆ ಪ್ರಜ್ಞೆ ಇದೆ ತಾನೆ ಇನ್ನೊಂದ್ ಸಲ ಮಾವಾಗಿವ ಅಂತ ಕರೆದ್ರೆ ಸಿಗದ ತೋರಣ ಕಟ್ಬಿಡ್ತೀನಿ ಹೋಗ್ಲಿಂದ ನೀವೇನೇ ಹೇಳಿದ್ರು ನಾನ್ ನಿನ್ನ ಮಾವ ಅಂತಾನೆ ಕರೆಯೋದು ಬಾವಾ ಇವಳು ಮಾತ್ಗೆ ಮರಳಾಗ್ಬೇಡಿ ಇವಳು ಎಂತ ದೊಡ್ಡ ಮಾತ್ಕತಿ ಅಂತ ನನಗ್ ಚೆನ್ನಾಗ್ ಗೊತ್ತು ಇವಳು ಮಾತ್ನಲ್ಲೇ ಮರಳು ಮಾಡಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡವಳು ಈಗ ನಿಮ್ಮನ್ ಮರಳು ಮಾಡಕ್ ಬಂದಿದ್ದಾಳೆ ಏಯ್ ಹೋಗೇ ಇಲ್ಲಿಂದ ನಾನು ಇಲ್ಲಿಗೆ ಬಂದಿರೋದು ಹೋಗಕ್ಕಲ್ಲ ನ್ಯಾಯ ಕೇಳಕ್ಕೆ
ನಾನು ಸತ್ಯ ಒಂದ್ ವರ್ಷದಿಂದ ಪ್ರೀತಿ ಮಾಡ್ತಿದೀವಿ. ನಾನು ಅವನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ನಾನು ಅವನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನಾವಿಬ್ರು ಕೈ ಕೈ ಇಟ್ಕೊಂಡು ಓಡಾಡಿರೋದು ಪ್ರತಿ ಗಲ್ಲಿ ಗಲ್ಲಿಗೂ ಗೊತ್ತು. ಅಷ್ಟೇ ಯಾಕೆ, ಒಂದೊಂದು ರೋಡ್ ಕೂಡ ಹೇಳುತ್ತೆ ನಮ್ಮ ಪ್ರೀತಿ ಬಗ್ಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಹೃದಯ ಸತ್ಯ ಅನ್ನೋ ಹೆಸರು ಹೇಳುತ್ತೆ. ನನಗೊಂದು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಏನೇ ನಿನ್ ಪ್ರೀತಿ ಕಥೆನ ನಮ್ಮಂದೇನೆ ಹೇಳ್ತೀಯಾ? ಅದನ್ನ ಕೇಳ್ಕೊಂಡು ನಾವು ಕಣ್ಣೀರ್ ಹಾಕೊಂಡು ನಿನಗೂ ಸತ್ಯನಿಗೂ ಮದುವೆ ಮಾಡ್ತೀವಿ ಅನ್ಕೊಂಡಿದ್ಯಾ? ಅದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದನ್ನ ನೀವ್ ಹೇಳಂಗಿಲ್ಲ, ನಮ್ ಮಾವ ಹೇಳ್ಬೇಕು. ಮಾವ, ನಿಮ್ ದಮ್ಮಯ್ಯ ಅಂತೀನಿ. ನಮ್ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ನನ್ ಸತ್ಯನ ಯಾರಿಗೂ ಬಿಟ್ಕೊಡಕ್ಕಿಲ್ಲ. ಅವನ್ ಜೊತೆ ನನ್ ಜೀವನ ಮಾಡ್ಬೇಕು. ದಯವಿಟ್ಟು ಅವನ್ ಜೊತೆನೆ ನನ್ ಮದ್ವೆ ಮಾಡಿಸ್ಕೊಡಿ. ನೀವೇನಾದ್ರೂ ಈ ಮದ್ವೆ ಮಾಡಕ್ಕಿಲ್ಲ ಅಂತ ಅಂದ್ರೆ ನಾನು ಈ ವಿಷ ಕುಡಿದು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ನಿನ್ನಂತೊಳ್ಳ ನಾನು ತುಂಬಾ ಜನ ನೋಡಿದ್ದೀನಿ. ನೀನು ದುಡ್ಡುಗೋಸ್ಕರ ನಾಟಕ ಆಡ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದುಡ್ಡು ಬೇಕು ಕೇಳು, ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ತಗೊಂಡು ತಿರುಗಿ ನೋಡದೆ ಹೋಗ್ತಾ ಇರ್ಬೇಕು. ನನಗ್ ದುಡ್ಡು ಬೇಡ, ನನಗ್ ಸತ್ಯ ಬೇಕು. ಅವನೇ ನನ್ ಜೀವ, ಅವನೇ ನನ್ ಉಸಿರು. ಆ ಉಸಿರುಗೋಸ್ಕರ ನನ್ ಉಸಿರು ಬೇಕಾದ್ರೂ ಬಿಡ್ತೀನಿ. ಅಂಜು, ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನಿರೇ. ಏಯ್, ಅದೇನ್ ಮಾಡ್ಕೊಂಡ್ ಸಾಯ್ತೀಯ ಸಾಯೆ, ನಾನು ನೋಡ್ತೀನಿ. ಅಮ್ಮ ಪ್ಲೀಸ್, ಅಮ್ಮ ನೀವ್ ಹಾಗೆಲ್ಲ ಹೇಳಕ್ ಹೋಗ್ಬಿಡಿ. ಅವಳು ನಿಜವಾಗ್ಲೂ ಹೇಳದನ್ನ ಮಾಡ್ಬಿಡ್ತಾಳೆ. ಪ್ಲೀಸ್ ಬೇಡ ಅನ್ನಿ. ಏಯ್, ನೀನ್ ಬಾಯ್ ಮುಚ್ಕೊಂಡಿರೇ. ಇಂತ ಕಥೆಗಳನ್ನ ನನ್ನ ಲೈಫ್ ಅಲ್ಲಿ ನಾನು ಎಷ್ಟು ನೋಡಿಲ್ಲ. ಇವಳು ಸಾಯ್ತಾಳಂತೆ ನನ್ ತಡಿಬೇಕಂತೆ. ಏಯ್ ಸಾಯೆ, ದುಡ್ಕಿ ಏನೇನೋ ನಿರ್ಧಾರ ತಗೋಬೇಡ ಕಣೆ. ಪ್ಲೀಸ್ ನನ್ ಮಾತು ಕೇಳು. ಬಿಡಿ ಅಕ್ಕ, ನನ್ ಪ್ರೀತಿ ಎಷ್ಟು ಗಟ್ಟಿಯಾಗೈತೆ ಅಂತ ತೋರ್ಸಕ್ಕೆ ನಾನು ಸಾಯ್ಲೇಬೇಕು. ಬಿಡಿ, ನೀವು ಕೈ ಬಿಡಿ. ಪ್ಲೀಸ್ ಸರ್, ಪ್ಲೀಸ್ ಸರ್, ನೀವಾದ್ರೂ ಬೇಡ ಅಂತ ಹೇಳಿ. ಆಲ್ರೆಡಿ ಸತ್ಯ ವಿಷ ತಗೊಂಡು ಆಸ್ಪತ್ರೆನಲ್ಲಿ ಇದ್ದಾನೆ. ಇನ್ನಿವಳು ಏನಾದ್ರು ಇದನ್ನ ಕುಡಿದ್ಬಿಟ್ರೆ ದೊಡ್ಡ ಅನಾಹುತನೆ ಆಗ್ಬಿಡುತ್ತೆ. ಪ್ಲೀಸ್ ಸರ್, ಬೇಡ ಅಂತ ಹೇಳಿ. ಇಷ್ಟ ನೀನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ಯಾ? ವಿಷದ ಬಾಟ್ಲ ತಗೊಂಡು ಅದ್ರಲ್ಲಿ ಜೇನು ತುಪ್ಪ ತುಂಬಿಕೊಂಡು ಕುಡ್ದ್ಬಿಡ್ತೀನಿ ಕುಡ್ದ್ಬಿಡ್ತೀನಿ ಅಂತ ಫುಲ್ ಬಿಲ್ಡಪ್ ತಗೋತಿದ್ದಾಳೆ. ನೀನ್ ಸುಮ್ನೆ ಇರೋ. ಏ ಕುಡಿಯ, ಅದೇ ಸಾಹಿತ್ಯ ಅಂತ ನಾನು ನೋಡ್ತೀನಿ. ಕುಡಿ. ಅಮ್ಮ ಪ್ಲೀಸ್, ಅಮ್ಮ ಹಾಗೆಲ್ಲ ಹೇಳ್ಬೇಡಿ. ಅವ್ಳು ನಿಜವಾಗ್ಲೂ ಸಾಯಕ್ ರೆಡಿ ಇದ್ದಾಳೆ. ಅಂಜು, ಅಂಜು ಪ್ಲೀಸ್ ಕುಡಿಬೇಡ್ವೆ. ಇಲ್ಲ ಅಕ್ಕ, ನಮ್ ಮಾವ ಒಂದ್ ಮಾತು ಕುಡಿಬೇಡ ಅಂತ ಹೇಳಿ, ನಾನ್ ಕುಡಿಯಕ್ಕಿಲ್ಲ. ಅದ್ಬಿಟ್ಟು ಬೇರೆ ಯಾರು ಹೇಳಿದ್ರು ನಾನು ಕೇಳಕ್ಕಿಲ್ಲ. ಪ್ಲೀಸ್ ಸರ್, ಮಕ್ಕಳ ಭಾವನೆಗೆ ಬೆಲೆ ಕೊಡಿ ಸರ್. ಇಲ್ಲಾಂದ್ರೆ ಅನ್ಯಾಯವಾಗಿ ಅವಳು ಸತ್ತು ಹೋಗ್ತಾಳೆ. ಅವಳಗ್ ಬದ್ಕಕ್ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಏ ಇಷ್ಟ, ನೀನಕ್ಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ಯಾ? ಏನಾರು ಆದ್ರೆ ನಾನ್ ನೋಡ್ಕೋತೀನಿ. ನೀನು ಮಾತಾಡ್ದೆ ಸುಮ್ನೆ ಇದ್ರೆ ಸರಿ, ಇಲ್ಲಿಂದ ಹೋಗ್ತಾ ಇರೋ. ಏಯ್, ಏನಾಗ್ಲಿಂದ ಮುಚ್ಚಳ ತೆಗೆದು ಹಾಕೋದು ತೆಗೆದು ಹಾಕೋದು ಬಿಲ್ಡಪ್ ಕೊಡ್ತಾ ಇದ್ಯಾ? ನಿನಗ್ ಕುಡಿಯಕ್ ಆಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಕುಡಿಸ್ತೀನಿ. ಬಿಡೆ, ಇದೇನ್ ಗಂಗ ಜಲನೆ ನಿನ್ ಕೈಯಿಂದ ಬಿಟ್ಕೊಂಡ್ ಕುಡಿಯಕ್ಕೆ? ನಾನೇ ಕುಡಿತೀನಿ ಬಿಡಿ. ಮಾವ, ಕೊನೆದಪ್ಪ ಹೇಳ್ತಾ ಇದ್ದೀನಿ, ನೀವೇನಾರ ಒಪ್ಕೊಳ್ಳಿ ಅಂದ್ರೆ ನಾನು ನಿಜವಾಗ್ಲೂ ಕುಡ್ದೇ ಬಿಡ್ತೀನಿ. ನಿಲ್ಸು, ನಿಲ್ಸು. ನೀನು ವಿಷ ಕುಡಿಬೇಡ. ಭಾವ, ಏನ್ ಹೇಳ್ತಾ ಇದ್ದೀರಾ? ನಾನು ಅವರಿಬ್ಬರು ಮದುವೆಗೆ ಒಪ್ಕೊಂಡಿದ್ದೀನಿ. ನಾಳೆ ನಿಮ್ಮ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಬಾ, ಮಾತಾಡೋಣ.
ಹೌದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಂಜು, ನೀನಂತೂ ನಿನ್ ಪ್ರೀತಿನ ಪಡ್ಕೊಂಡ್ಬಿಟ್ಟೆ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಲ್ಲ ದೇವ್ರ ದಯೆ ಅಕ್ಕ. ಅಕ್ಕ ಇವಾಗ ಸತ್ಯ ಹೆಂಗವನೆ? ಇವಾಗ ಪರವಾಗಿಲ್ಲ ಕಣೆ, ನಿನ್ ನೋಡಿದ್ರೆ ಇನ್ನೂ ಖುಷಿ ಪಡ್ತಾನೆ. ಹಾಸ್ಪಿಟಲ್ಗೆ ಹೋಗೋಣ. ಅಕ್ಕ ನನ್ ಫೋನ್ ಬಾ. ಏನ್ ಬಾಬಾ, ಅವಳು ಸಾಯ್ತೀನಿ ಅಂತ ಎದುರಿಸಿದ್ರೆ ನೀವು ಮದ್ವೆಗೆ ಒಪ್ಪಿಗೆ ಕೊಟ್ಬಿಡೋದಾ? ಸತ್ರೆ ಸಾಯ್ತಿದ್ಲು, ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ಬೋದಿತ್ತಲ್ಲ. ನೀವು ಮದ್ವೆಗೂ ಒಂದು ನಾನ್ ಇಷ್ಟು ದಿನ ಮಾಡಿದ ಪ್ರಯತ್ನನ ವ್ಯರ್ಥ ಮಾಡ್ಬಿಟ್ರಿ. ಏನ್ ಬಾಬಾ, ನಾನ್ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ. ಆ ಪರಿಸ್ಥಿತಿಯಲ್ಲಿ ನಾನು ಹಾಗೆ ಮಾಡಿದ್ದೆ ಸರಿ ಪುಟ್ಟಮ್ಮ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ನ ಮನೆ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗ್ತಾ ಇತ್ತು. ಅದನ್ನ ಉಳಿಸ್ಕೋಬೇಕು ಅಂತಾನೆ ನಾನು ಹಾಗೆ ಮಾಡಿದೆ. ಅಂದ್ರೆ ನೀವು ಅವಳನ್ನ ಈ ಮನೆ ಸೊಸೆ ಮಾಡ್ಕೋತೀರಾ? ಉತ್ತಮ್ಮ, ಗೊತ್ತಿದ್ದು ಯಾರಾದ್ರೂ ಮಣ್ಣು ತಿಂತಾರ ಹೇಳು. ಮತ್ತೆ ನಾಳೆ ನಿಮ್ ತಾಯಿನ ಕರ್ಕೊಂಡ್ ಬಾ, ಮಾತಾಡೋಣ ಅಂತ ಹೇಳಿದ್ರಲ್ಲ. ಗಿಮಿಕ್ಕು ಪುಟ್ಟಮ್ಮ, ಎಲ್ಲ ಗಿಮಿಕ್ಕು. ಈಗ ನಮ್ಮ ಪುಂಗಿಗೆ ಹಾವು ತಲೆ ಆಡಿಸದೆ ಹೋದ್ರೆ ನಾವು ಬೇರೆ ಪ್ಲಾನ್ ಮಾಡ್ಲೇಬೇಕಲ್ವಾ? ಇದು ಹಾಗೇನೆ, ಆ ಟೈಮಲ್ಲಿ ನಾನು ಒಳ್ಳೆಯವನಾಗಬೇಕಾಗಿತ್ತು, ಅದಕ್ಕೆ ಹೀಗೆ ಮಾಡಿದೆ. ಹಾಗಂತ ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅನ್ನೋದು ತಪ್ಪು ಕಲ್ಪನೆ. ನಮ್ಮ ಮನೆ ಸೊಸೆ ಆಗೋದು ನಾನು ನೋಡಿರೋ ಹುಡುಗಿನೇ, ಅವಳ ಜೊತೆನೆ ನನ್ನ ಮಗನ ಮದುವೆ ನಡೆಯೋದು. ಅದೇಗೆ ಬಾಬಾ? ಹೇಗೆ ಏನು ಅನ್ನೋದು ಈಗ ಹೇಳಿದ್ರೆ ಅರ್ಥ ಆಗಲ್ಲ ಪುಟ್ಟಮ್ಮ, ಅದನ್ನು ಕಣ್ಣಾರೆ ನೋಡಬೇಕು. ನಾಳೆ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಬೇಕು, ರೆಡಿ ಆಗು, ಅಲ್ಲಿ ನಿನಗೆ ಪೂರ್ತಿ ವಿಷಯ ಅರ್ಥ ಆಗುತ್ತೆ. ಇದು ನೀನ್ ಬಿಸಾಕ್ ಹೋಗಿದ್ದು ಒಳ್ಳೇದೇ ಆಯ್ತು. ಇದ್ರ ಮೇಲೆ ಇಷ್ಟ ಅಂಜಲಿ ಫಿಂಗರ್ ಪ್ರಿಂಟ್ಸ್ ಮಾತ್ರ ಇದೆ. ಸೊ ನನ್ನ ಮೇಲೆ ಯಾರಿಗೂ ಅನುಮಾನ ಬರಲ್ಲ. ಈಗ ಇದನ್ನ ತಗೊಂಡು ಹೋಗಿ ಆ ಇಷ್ಟ ತಿನ್ನೋ ಊಟದಲ್ಲಿ ಬೆರೆಸಿದ್ರೆ ಅವಳ ಕತೆ ಫಿನಿಶ್. ಈಗೆಲ್ಲರೂ ಅವ್ರವ್ರದೇ ಟೆನ್ಷನ್ನಲ್ಲಿರೋದ್ರಿಂದ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ತಲೆ ಕೆಡಿಸ್ಕೊಳ್ಳೋ ಶಿವ್ಗೂ ಯಾಕೆ ಹೀಗಾಯ್ತು ಅಂತ ಅರ್ಥ ಆಗಲ್ಲ. ಏ ಇಷ್ಟ, ಇವತ್ ರಾತ್ರಿನೇ ನಿನಗೆ ಕೊನೆ ರಾತ್ರಿ ಕಣೆ, ಅಲ್ಲ ಕೊನೆಯ ಕರಾಳ ರಾತ್ರಿ. ಸತ್ಯ, ನನ್ನ ಮುಖ ನೋಡೋದಕ್ಕೂ ನಿನಗೆ ಇಷ್ಟ ಆಗ್ತಿಲ್ಲ ಅಲ್ವಾ? ಯಾವ ಅಪ್ಪನೂ ತನ್ನ ಮಗ ಸಾಯ್ಲಿ ಅಂತ ಬಯಸೋದಿಲ್ಲ ಕಣೋ. ನಮ್ಮ ಮಾತನ್ನ ಕೇಳಬೇಕು ಅನ್ಕೊಳ್ತೀವಿ,
ಆದರೆ ಅವರ ಮಾತನ್ನು ಕೇಳದೇ ಇದ್ದಾಗ ನಾವೇ ಅವರ ಮಾತು ಕೇಳಬೇಕಾಗುತ್ತೆ. ನಾನಿಷ್ಟೆಲ್ಲ ಮಾಡಿದ್ದು ನಿನಗಾಗಿ, ನೀನು ಅರ್ಥನೇ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಈಗ ನಾನು ನಿನ್ನ ಹಠಕ್ಕೆ ಸೋತು ಹೋಗಿದ್ದೀನಿ ಕಣು. ನನ್ನ ಹತ್ರ ಇವಾಗ ಯಾವ ಹಠನೂ ಇಲ್ಲ, ನನಗೆ ನೀನ್ ಬೇಕು, ನನಗೆ ನೀನ್ ಉಳಿಬೇಕು ಕಣು. ಅದಕ್ಕೆ ನೀನು ಪ್ರೀತಿ ಮಾಡಿದ ಹುಡುಗಿ ಜೊತೆಯಲ್ಲಿ ನಿನಗೆ ಮದುವೆ ಮಾಡಿಸ್ತೀನಿ. ಈ ಮದುವೆಯಿಂದ ನಿನಗೆ ಖುಷಿ ಆಗೋದಾದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಯಾವುದು ಇಲ್ಲ ಕಣೋ. ಸತ್ಯ, ಇನ್ಮೇಲಾದ್ರೂ ಒಳ್ಳೆ ಅಪ್ಪ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಓ ಏನು ಇದು, ಅಪ್ಪ ಈ ರೇಂಜ್ ಡೈಲಾಗ್ ಹೊಡೆದು ಹೋಗ್ತಿದ್ರಲ್ಲೋ, ಕೊನೆಗೂ ಅಪ್ಪನ ಮನ್ಸ್ ಗೆದ್ಬಿಟ್ಯಾ? ದೊಡ್ಡಪ್ಪ, ನಾವ್ಯಾರು ಹೆಣ್ಣಿನ ಮನೆ ಹೋಗ್ತಾ ಇಲ್ಲ, ಅವ್ರನ್ನೇ ಇಲ್ಲಿ ಬರೋದಕ್ಕೆ ಹೇಳಿದ್ದೀನಿ. ಮನೆ ಹಿರಿ ಮಗ ನೀನು, ಶಾಸ್ತ್ರೋಕ್ತವಾಗಿ ನಾಳೆ ನಮ್ಮ ಮನೆಗೆ ಬನ್ನಿ ಅಂತ ಇವತ್ತೇ ಕರೆದ್ಬಿಟ್ವ, ಈಗಲೇ ಹೋಗು. ಸರಿ ದೊಡ್ಡಪ್ಪ. ಅಪ್ಪ ಸದ್ಯ ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಇನ್ನೇನಿದ್ರು ನನ್ನ ಕಣ್ಗಳಲ್ಲಿ ನಿನ್ನ ಮದುವೆ ನೋಡೋದು ಮಾತ್ರ ಬಾಕಿ. ಈಗ ಸಂತೋಷನಾ? ಖುಷಿ ಏನೋ ಆಗ್ತಿದೆ ಅಣ್ಣ, ಆದ್ರೆ ನಮ್ಮಿಂದ ನೀನು ಅವಮಾನ ಅನುಭವಿಸಾಗಾಯ್ತಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ನಾನು ಕರೆಕ್ಟಾಗಿ ಆಫೀಸಿಗೆ ಬಂದಿದ್ದಿದ್ರೆ ಈ ಆಫರ್ನ ನಿಮ್ಮಲ್ಲಿ ಬರ್ತಿರ್ಲಿಲ್ಲ. ಸತ್ಯ, ಅದನ್ನೆಲ್ಲ ಬಿಟ್ಟಾಕ, ನನಗೆ ನೀನು ಸಂತೋಷವಾಗಿರ್ಬೇಕು. ನನ್ನ ತಮ್ಮಂದಿರ ಖುಷಿನೇ ನನಗೆಲ್ಲ. ಅದಕ್ಕೋಸ್ಕರ ನಾನು ಎಂಥ ಆಫ್ ಮಾಡಬೇಕಾದ್ರೂ ಸಹಿಸ್ಕೋತೀನಿ. ನೋಡೋ, ನೀನು ಈಗಲೇ ಆಫೀಸ್ ನೋಡ್ಕೋತೀನಿ ಅಂತ ಹೇಳೋ, ಎಲ್ಲನೂ ನಿನಗೆ ಬಯಸ್ಕೊಟ್ಬಿಡ್ತೀನಿ. ನೀವೇ ಕಂಡ್ರೆ ನನಗೆ ಆಸ್ತಿ. ಅದಕ್ಕೆ ಅಣ್ಣ, ನಾನು ನಿನ್ನ ಆಪದ ಬಾಂಧವನ. ನಮ್ಮನ್ನು ಇಲ್ಲಿವರೆಗೂ ಭೇದ ಮಾಡಿ ನೋಡೇ ಇಲ್ಲ, ಕೊನೆವರೆಗೂ ಈ ಪ್ರೀತಿ ಹೀಗೆ ಇರಲಿ ಅಂತ ಬಯಸ್ತೀನಿ ಅಣ್ಣ. ಅಣ್ಣ, ಈ ನನ್ನ ಮಗ ಹಾಸ್ಪಿಟ್ಲಿಗೆ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡು ಬಂದಾಗ್ಲಿಂದ ಎಮೋಷ್ನಲ್ ಆಗ್ಬಿಟ್ಟವನೇ. ಲೇ, ಅಣ್ಣನ ಮೇಲೆ ಅಂತ ಅನ್ಮಾನ ಬೇಡ, ನಮ್ಮ ಒಗ್ಗಟ್ಟು ಕೊನೆಯವರೆಗೂ ಹೀಗೇ ಇರುತ್ತೆ. ನಿಜ ಕಣ ಸಂಡಿ, ಇಂಥ ಅಣ್ಣನ ಪಡೆದಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದ್ವಿ ಕಣ. ಸತ್ಯ, ಈ ಪುಣ್ಯ ಗಿಣ್ಯ ಅಂತ ದೊಡ್ಡ ಮಾತುಗಳೆಲ್ಲ ಬಿಟ್ಬಿಡು, ಮೊದಲು ಅಂಜಲಿ ಬಗ್ಗೆ ಯೋಚನೆ ಮಾಡು. ನೀನು ಇಲ್ಲಿ ಎಷ್ಟು ಖುಷಿಯಾಗಿರ್ತೀಯೋ ಅವಳು ಅಲ್ಲಿ ಅಷ್ಟೇ ಖುಷಿಯಾಗಿರ್ತಾಳೆ. ಅಣ್ಣ, ಆ ಅಂಜಲಿ ನೋಡು, ಕೊನೆಗೂ ಅಪ್ಪನ ಹೇಗೆ ಒಪ್ಪಿಸ್ಬಿಟ್ಲು. ಅವಳು ವಿಷದ ಬಾಟ್ಲಿ ಹಿಡ್ಕೊಂಡು ಬಂದಾಗ ನನಗಂತೂ ಫುಲ್ ಭಯ ಆಗೋಗಿತ್ತು. ಸದ್ಯ ಅರೆ, ನಾನು ಅನ್ಕೊಂಡಂಗೆ ಏನೂ ಆಗಲಿಲ್ಲ, ಅಪ್ಪ ಫುಲ್ ಟೆನ್ಷನ್ ಆಗಿ ಕೊನೆಗೂ ಮದುವೆಗೆ ಒಪ್ಕೊಂಡ್ರು. ಅದಕ್ಕೆ ಕಣೋ ನಾನು ಅವಳನ್ನ ಧೈರ್ಯಶಾಲಿ ಅನ್ನೋದು. ಅಂತ ಧೈರ್ಯವಾಗಿರೋ ಹುಡುಗಿ ನಮ್ ಸತ್ಯನ್ ಜೊತೆ ಇದ್ರೆ ನಮ್ ಸತ್ಯನ್ ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬರೀ ನನ್ನ ಸತ್ಯನ್ ಜೀವನ ಅಲ್ಲ, ನಮ್ ಸಂಸಾರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂತ ಹುಡುಗಿನ ಪಡೆಯಕ್ಕೆ ನಮ್ ಸತ್ಯ ಪುಣ್ಯ ಮಾಡಿದಾನೆ. ಲೇ, ಜಾಸ್ತಿ ನಾಚ್ಕೋಬೇಡ, ಆಮೇಲೆ ಗ್ಲೂಕೋಸ್ ಎಲ್ಲ ಕೆನೆಯಿಂದ ಆಚೆ ಬಂದ್ಬಿಡುತ್ತೆ. ಆ ದೊಡ್ಡ ಮನೆಯವರು ನಿನ್ನತ್ರ ಹೇಳಿ ಕಳ್ಸೋ ಬದಲು ಅವರೇ ಯಾರು ದೊಡ್ಡವ್ರು ಬಂದು ಹಿಂಗಿಂಗಿಸ್ತೀಯ ಅಂತ ಹೇಳಿದಿದ್ರೆ ಸಂದಾಗಿರ್ತಿತ್ತು ಕಣವ್ವ.